ಅಲ್ಲಿ ತುಂಬಾ ವರ್ಷಗಳ ನಂತರ ಲಾಂಗ್ ಗ್ಯಾಪ್ ಬಳಿಕ ತುಂಬಾ ಯಂಗ್ ಆಗಿ ಕಾಣಿಸ್ಕೊಂಡಿರುವಂಥದ್ದು ಕಾಲೇಜ್ ಬಾಯ್ ಲುಕ್ ನಲ್ಲಿ. ಸೊ ಎಲ್ರಿಗೂ ತುಂಬಾ ಇಷ್ಟ ಆಗಿರೋಂಥದ್ದು. ಸೊ ಅದಕ್ಕೆ ಏನಾದರೂ ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ದು ಏನಾದರೂ? ಪ್ರತಿನಿತ್ಯ ಒಂದು ಎಫರ್ಟ್ ರೆಗ್ಯುಲರ್ ಆಗಿ ಹಾಕ್ತಿರ್ತೀನಿ ವೆಯ್ಟ್ ಲಾಸ್, ಯಾಕಂದ್ರೆ ಸಿಕ್ಕಾಬಟ್ಟೆ ಊಟ ಅಂದ್ರೆ ಏಷ್ಯಾ ತಿನ್ಬಿಡ್ತೀನಿ. ಸೊ ಅದೊಂದು ಯಾವಾಗಲೂ ಎಫರ್ಟ್, ರೆಗ್ಯುಲರ್ ಎಫರ್ಟ್ ವೆಯ್ಟ್ ಲಾಸ್. ಬಟ್ ಎಕ್ಸ್ಟ್ರಾ ಎಫರ್ಟ್ ಅನ್ನೋದಕ್ಕಿಂತ ಫಸ್ಟೇ ಎಕ್ಸ್ಟ್ರಾ ಎಫರ್ಟ್ಗಿಂತ ಹೆಚ್ಚಾಗಿ ಎಕ್ಸ್ಟ್ರಾ ಲವ್ ಸಿನಿಮಾ ಮೇಲೆ ಅಷ್ಟು ಜನ. ಸೊ ಬಂದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಾವೀಗ ಕ್ಯಾರೆಕ್ಟರ್ ಹೆಂಗೆ ಬೇಕು ಹಂಗೆ ಚೇಂಜ್ ಆಗ್ತಾ ಹೋಗ್ತೀವಿ. ಸರ್, ಇದು ಈ ಸಿನಿಮಾದಲ್ಲಿ ರಗ್ಬಿ ವರ್ಷನ್ ಒಂದು ಬರುತ್ತೆ. ಸೊ ನಮಗೆ ರಗ್ಬಿ ಅಷ್ಟೊಂದು ಕನೆಕ್ಟ್ ಆಗಿಲ್ಲ ಯೂಶ್ವಲಿ, ಅದು ಎಷ್ಟರ ಮಟ್ಟಿಗೆ ಕನೆಕ್ಟ್ ಆಗುತ್ತೆ ನಮ್ಮ ಆಡಿಯನ್ಸ್ಗೆ? ಸಂತೋಷ್, ರಗ್ಬಿ ಕನೆಕ್ಟ್ ಆಗೋಷ್ಟು ಏನಿಲ್ಲ ಸಿನಿಮಾದಲ್ಲಿ, ತುಂಬ ಚಿಕ್ಕ ಪೋರ್ಷನ್ನೇ. ಏನಕ್ಕೆ ಅದು ಅಂದರೆ, ಆ ಸ್ಪೋರ್ಟ್ಸ್ ಬಗ್ಗೆ ತಿಳ್ಕೊಂಡು ಮಾಡೋದ್ರೆ ಒಂದು ಸ್ಪೋರ್ಟ್ಸ್ ಸಿನಿಮಾ ಅಂದರೆ ನೀವು ಹೇಳೋದು ಕನೆಕ್ಟ್ ಆಗಲ್ಲ. ಬಟ್ ಇದು ಒಂದು ಚಿಕ್ಕ ಒಂದು ಕ್ಯಾರೆಕ್ಟರ್ ಪ್ರೆಸೆಂಟೇಷನ್ ರಗ್ಬಿ ಅಂದರೆ ಸರ್ ಮ್ಯಾನ್ಲಿ ಗೇಮ್ ಅಲ್ಲ, ಒಬ್ಬನ ಅಗ್ರೆಷನ್ನ ಪ್ರೆಸೆಂಟ್ ಮಾಡೋಕ್ಕೆ ಮಾಡಿದಂಥದ್ದು ಒಂದು ಸಣ್ಣ ಪೋರ್ಷನ್ ಅಷ್ಟೇ. ಅದು ಕ್ಯಾರೆಕ್ಟರ್ ಪ್ರೆಸೆಂಟೇಷನ್ಗೋಸ್ಕರ ಹೊರತು ಅದು ಅದ್ರ ಮೇಲೆ ಏನೂ ಇಲ್ಲ. ಹೌದು ಹೌದು, ಆ ಥರ ಅಲ್ಲ, ಅದು ಅದು ಅದೊಂಥರ ಅಭಿಮಾನ ತೋರಿಸಿದ್ದು. ಇದು ಒಂದು ಕ್ಯಾರೆಕ್ಟರ್ ಹೇಳೋ ಅಂತ ಒಂದು ಎಪಿಸೋಡ್ ಇದು, ಲಕ್ಷ್ಮಿ ಕ್ಯಾರೆಕ್ಟರ್ ಹೇಳುವಂತ ಒಂದು ಎಪಿಸೋಡ್. ಸಂತೋಷ್, ಟೆಕ್ನಿಕಲ್ ಟೀಮ್ ಬಗ್ಗೆ. ಹಾಂ, ಟೆಕ್ನಿಕಲ್ ಟೀಮ್ ಬಗ್ಗೆ ನಮ್ಮ ರಾಜ್ಕುಮಾರ ಮಾಡಿದಂಥ ವೆಂಕಟೇಶ್ ಅವರೇ ಸಿನಿಮಾಟೋಗ್ರಫರ್ ಮಾಡಿದ್ದಾರೆ. ಮ್ಯೂಸಿಕ್ ಎಸ್ ತಮನ್, ಆಮೇಲೆ ಎಡಿಟಿಂಗ್ನ ಜ್ಞಾನೇಶ್ ಅಂತ ಕೆ ಎಂ ಪ್ರಕಾಶ್ ಅವ್ರ ಜೊತೆ ವರ್ಕ್ ಮಾಡ್ತಿದ್ದವರು ಈ ಸಿನಿಮಾ ಇಂಡಿಪೆಂಡೆಂಟ್ ಆಗಿ ಮಾಡಿದ್ದಾರೆ. ಮತ್ತು ಆರ್ಟ್ ಡೈರೆಕ್ಟರ್ ಶಿವು, ಜೊತೆಗೆ ನಮ್ಮ ಸ್ಟೈಲಿಸ್ಟ್ ಯೋಗಿ ಅವರು ಇಡೀ ಸಿನಿಮಾನ ಸ್ಟೈಲಿಂಗ್ ಮಾಡಿದ್ದಾರೆ. ಜೊತೆಗೆ ರಾಮ್ ಲಕ್ಷ್ಮಣ್, ವಿಜಯ್, ದಿಲೀಪ್ ಸುಬ್ರಾಯನ್, ಅನ್ಬರಿವು ಆಕ್ಷನ್ ಮಾಡಿದ್ದಾರೆ. ಚಿನ್ನಿ ಪ್ರಕಾಶ್, ಜಾನಿ ಆ್ಯಂಡ್ ಸಿರೀಶ್ ಅಂತ ಕೊರಿಯೋಗ್ರಫಿ ಮಾಡಿದ್ದಾರೆ. ಮೋಹನ್ ಕೂಡ ಕೊರಿಯೋಗ್ರಫಿ ಮಾಡಿದ್ದಾರೆ. ಇದ್ರ ಜೊತೆಗೆ ನಮ್ಮ ರಾಜನ್ ಎಫೆಕ್ಟ್ಸ್ ಮಾಡಿದ್ದಾರೆ, ಡಬ್ಬಿಂಗ್ ಇಂಜಿನಿಯರ್ ಆಗಿ ಆನಂದ್ ಮಾಡಿದ್ದಾರೆ. ಮತ್ತು ನಮ್ಮ ಪ್ರೊಡಕ್ಷನ್ ಟೀಮ್ ಎಲ್ಲರೂ ಸೇರಿ ಆಗಿರುವಂಥದ್ದು ಇವರ. ಎಷ್ಟು ಸೆಟ್ಗಳನ್ನು ಸುಮಾರು ಇನ್ಕ್ಲೂಡಿಂಗ್ ಸಾಂಗ್ಸ್ ಒಂದು 18-20 ಸೆಟ್ ಬರುತ್ತೆ. ಅಂದರೆ ನಮಗೆಲ್ಲ ಲೈವಲ್ಲಿ ಕೆಲವು ಲ್ಯಾಬ್ಗಳು ಪರ್ಮಿಷನ್ ಸಿಗಲಿಲ್ಲ, ಕೆಲವು ಲೈಬ್ರರಿ ಸಿಗಲಿಲ್ಲ, ಜಿಮ್ ಸಿಗಲಿಲ್ಲ, ಅಂಥದ್ದನ್ನೆಲ್ಲ ಸೆಟ್ ಹಾಕಿ ಮಾಡಿದ್ದೀವಿ ವಿನಃ, ಮಿಕ್ಕಿದೆಲ್ಲ ಲೈವ್ ಲೊಕೇಶನಲ್ಲೇ ಮಾಡಿರಿ.